ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 7 ಪ್ರಾಯೋಗಿಕ ರೇಖಾಗಣಿತದಲ್ಲಿ ಅಭ್ಯಾಸ 7.3ರಲ್ಲಿ 1ನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ 3ನೇ ಉಪ ಪ್ರಶ್ನೆಯ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ನೀವು ಹೊಸದಾರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇಲ್ಲಿ ಕೊಟ್ಟಿರುವಂಥದ್ದು ಏನಿದೆ ಅಂತಂದರೆ ಸಮಾಂತರ ಚತುರ್ಭುಜ ಹಿಯರ್ ಅನ್ನುವಂಥದ್ದು ರಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ ಒಂದು ಕಚ್ಚಾ ಚಿತ್ರವನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ತೀನಿ. ಈ ಕಚ್ಚಾ ಚಿತ್ರ ಬಿಡಿಸಿಕೊಳ್ಳೋದ್ರಿಂದ ನಮಗೆ ಒಂದು ಮುಖ್ಯವಾದಂಥ ಚಿತ್ರ ಬರಲಿಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಈ ರೀತಿಯಾಗಿ ನಾನು ಬರ್ಕೊಳ್ತೀನಿ, ಎಚ್ ಇ ಎ ಆರ್ ಅಂತ ಕೊಟ್ಟಿದ್ದಾರೆ. ನಮಗೆ ಆರ್ ಸಮನಾಗಿದೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 85 ಡಿಗ್ರಿ. ಸೊ ಇಲ್ಲಿ ಅವರು ಕೊಟ್ಟಿರುವಂಥ ಪ್ರಕಾರ ಇದು ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಕೇವಲ ಮತ್ತು ನಮಗೆ ಎಚ್ ಇ ಇಜ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಇ ಎ ಇಜ್ ಈಕ್ವಲ್ ಟು ಸಾರಿ ಎಚ್ ಇ ಇಜ್ ಈಕ್ವಲ್ ಟು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಇ ಎ ಇಜ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಇವಾಗ ಇದು ಒಂದು ಸಮಾಂತರ ಚತುರ್ಭುಜ. ಹಾಗಾದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಹಾಗಾಗಿ ಇದು 5 ಸೆಂಟಿಮೀಟರ್ ಇದ್ರೆ ಇದು ಕೂಡ 5 ಸೆಂಟಿಮೀಟರ್ ಆಗಿರುತ್ತೆ, ಇದು 6 ಸೆಂಟಿಮೀಟರ್ ಆಗಿದ್ರೆ ಇದು ಕೂಡ 6 ಸೆಂಟಿಮೀಟರ್ ಆಗಿರುತ್ತೆ. ಇಲ್ಲಿ ಒಂದು ಕೋನವನ್ನು ಕೊಟ್ಟಿದ್ದಾರೆ. ಒಂದು ಕೋನ ಕೊಟ್ಟಿದ್ರೆ ನಮಗೆ ಸಾಲದು, ಮಿನಿಮಮ್ 2 ಕೋನಗಳು ಬೇಕಾಗ್ತವೆ. ಸೊ 2 ಕೋನಗಳು ಬೇಕಾಗ್ತವೆ ಅಂದರೆ ಈ ಕೋನ ಎಷ್ಟಾಗಿರುತ್ತದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಂಗಲ್ ಇ ಸಾರಿ ಎಂಗಲ್ ಎ ಪ್ಲಸ್ ಎಂಗಲ್ ಆರ್ ಸಮನಾಗಿದೆ 180 ಡಿಗ್ರಿಗೆ ಸಮನಾಗಿರುತ್ತದೆ. ಯಾಕೆಂತಂತಂದರೆ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಏನಾಗಿರ್ತವೆ ಅಂತಂದರೆ 180 ಡಿಗ್ರಿಗೆ ಸಮನಾಗಿರುತ್ತದೆ. ಇದು ಎ ಎ ಅಂತ ಇದೆ ನೋಡಿ, ಹೌದಾ. ನನಗೆ ಎ ಸಮನಾಗಿದೆ ಗೊತ್ತಿಲ್ಲ, ಹಾಗಾಗಿ ಪ್ಲಸ್ ಆರ್ ಸಮನಾಗಿದೆ 85 ಡಿಗ್ರಿ ಬಂತು. ಸೊ ಎಂಗಲ್ ಎ ಸಮನಾಗಿದೆ 180 ಡಿಗ್ರಿ ಮೈನಸ್ 85 ಡಿಗ್ರಿ. ಎಂಗಲ್ ಎ ಸಮನಾಗಿದೆ ಎಷ್ಟು ಬರುತ್ತೆ ಅಂತಂದರೆ ಇದು 95 ಡಿಗ್ರಿ ಬರ್ತಾ ಇದೆ. ಹಾಗಾಗಿ ಎ ಸಮನಾಗಿದೆ 95 ಡಿಗ್ರಿ ಆಗಿರುತ್ತೆ. ಅದೇ ರೀತಿ ಎಚ್ ಕೂಡ 95 ಡಿಗ್ರಿ ಆಗಿರುತ್ತೆ, ಇ ಕೂಡ 85 ಡಿಗ್ರಿ ಆಗಿರುತ್ತೆ. ಯಾಕೆಂದರೆ ಅಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತವೆ ಎದರಲ್ಲಿ ಸಮಾಂತರ ಚತುರ್ಭುಜದಲ್ಲಿ. ಇವಾಗ ನಾನು ಒಂದು ಮುಖ್ಯ ಚಿತ್ರವನ್ನು ಇಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡಿ, ಕೊಟ್ಟಿರುವಂಥದ್ದು ಮೊತ್ತ ಮೊದಲನೇದಾಗಿ ನನಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಎ ಆರ್ ಅಂತ ಇಟ್ಕೊಳ್ಬೋದು ಅಥವಾ ಎಚ್ ಇ ಅಂತ ಇಟ್ಕೊಳ್ಬೋದು, ಏನು ಬೇಕಾದರೂ ಇಟ್ಕೊಳ್ಳಿ. ನಾನು ಎ ಆರ್ ಅಂತ ಇಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ ನೋಡಿ, 5 ಸೆಂಟಿಮೀಟರ್ ಅಂತ ಇದೆ. ಇಲ್ಲಿ ಈ ಎ ಸಮನಾಗಿದೆ ಏನು ಮಾಡ್ತೀನಿ ಅಂತಂದರೆ 5 ಸೆಂಟಿಮೀಟರನ್ನು ನಾನು ಬರ್ಕೊಳ್ತೀನಿ, ಹೌದಾ. ಇದು 5 ಸೆಂಟಿಮೀಟರ್ ಅಂತ ಇಲ್ಲೇ ಬರ್ಕೊಳ್ತೀನಿ ನೋಡಿ. 5 ಸೆಂಟಿಮೀಟರ್ ಮೇಜರ್ಮೆಂಟನ್ನು ನಾನು ತೆಗೆದುಕೊಳ್ತೀನಿ. 0 ಇಂದ 5 ಸೆಂಟಿಮೀಟರ್ ಇದು ಏನಾಗಿದೆ ಅಂತಂದರೆ ಎ ಆರ್ ಅಂತ ನಾನು ಇಟ್ಕೊಳ್ತೀನಿ. ಇದು ಎಗೆ ಸಮನಾಗಿದೆ, ಇದು ಆರ್ಗೆ ಸಮನಾಗಿದೆ. ಸೊ ಇಲ್ಲೇನಾಗ್ತಾ ಇದೆ ನೋಡಿ, ಎಂಗಲ್ ಎ ಸಮನಾಗಿದೆ ಎಷ್ಟಿದೆ, 95 ಡಿಗ್ರಿ ಇದೆ. ಸೊ 95 ಡಿಗ್ರಿ ನಾನು ಇಲ್ಲಿ ತೆಗೆದುಕೊಳ್ಬೇಕು ಎ ಮೇಲಿಟ್ಟು. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಏನಪ್ಪಾ ಅಂದರೆ ಒಂದು ತಪ್ಪುವನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಇದು ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಪಾಯಿಂಟು ಇದು ಎ ಬಿಂದುವಿನ ಮೇಲೆ ಬರಬೇಕು. ಇಲ್ಲೇನು ಲೈನ್ ಕಾಣಿಸ್ತಾ ಇದೆ ನೋಡಿ, ಆ ಲೈನು ಈ ಲೈನ್ ಮೇಲೆ ಬರುವಂತೆ, ಒಂದು ಸರಳ ರೇಖಾಖಂಡದ ಮೇಲೆ ಬರುವಂತೆ ನಾವು ನೋಡ್ಕೊಳ್ಬೇಕು. ಆ ಲೈನ್ ಈ ಲೈನ್ ಮೇಲೆ ಮುಚ್ಚೋಗ್ಬೇಕು. ಇದಾದ ನಂತರ ಎದಿಂದ ಆರುವರೆಗೆ ಇದೆ ನೋಡಿ, ಸೊ ಈ ಕಡೆ ಲೈನ್ ಇದೆ. ಸೊ ಹಾಗಾಗಿ ನಾವು ಈ ಕಡೆಯಿಂದ 0 ಇಂದ 95 ಡಿಗ್ರಿವರೆಗೆ ಕೌಂಟ್ ಮಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಈ ಕಡೆಯಿಂದ ಕೌಂಟ್ ಮಾಡ್ತಾರೆ, ಈ ಕಡೆಯಿಂದ ಕೌಂಟ್ ಮಾಡ್ತಾರೆ. ಹಾಗಾಗಿ ನಾವು ಯಾವ ಕಡೆಯಿಂದ ಕೌಂಟ್ ಮಾಡ್ಬೇಕಂದ್ರೆ ಲೈನ್ ಯಾವ ಕಡೆ ಇದೆ ನೋಡಿ, ಆ ಕಡೆಯಿಂದ 0 ಇಂದ ಪ್ರಾರಂಭ ಮಾಡಬೇಕು. 0, 10, 20, 30, 40, 50, 60, 70, 90, 95 ಇಲ್ಲಿ ಬರುತ್ತೆ, ಹೌದಾ. ಸೊ ಈಗ ನಾನು ಇಲ್ಲಿ ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಸರಳ ರೇಖೆಯನ್ನು ಹೇಳ್ಕೊಂಡು ಬಿಡ್ತೀನಿ, ಹೌದಾ. ಇಲ್ಲೊಂದು ಸರಳ ರೇಖೆ ಈ ರೀತಿ ಹೇಳ್ಕೊಂಡು ಬಿಡುತ್ತೆ. ಸೊ ಅದೇ ರೀತಿಯಾಗಿ ಆರ್ ಸಮನಾಗಿದೆ ಎಷ್ಟಿದೆ ನೋಡಿ, 85 ಡಿಗ್ರಿ ಇದೆ. ಇಲ್ಲಿ ಪೂರ್ತಿಯಾಗಿ ಜಾಯಿಂಟ್ ಮಾಡಿಕೊಂಡಿಲ್ಲ, ಇಲ್ಲಿ ಮಾಡ್ಕೊಳ್ತೀನಿ ನೋಡಿ. ಸೊ ಅದೇ ರೀತಿಯಾಗಿ ಆರ್ ಸಮನಾಗಿದೆ, 85 ಡಿಗ್ರಿ ಇದೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವಾಗ ಇದು ಆರ್ ಮೇಲೆ ಈ ಬಿಂದುವನ್ನು ಇಟ್ಟುಕೊಂಡು ಈ ಒಂದು ಸರಳ ರೇಖೆಯ ಮೇಲೆ ಮುಚ್ಚಿ ಹೋಗುವಂತೆ. ಇವಾಗ ನೋಡಿ, ಆರ್ನಿಂದ ಎವರೆಗೆ ಲೈನ್ ಈ ಕಡೆ ಇದೆ. ಈ ಕಡೆಯಿಂದ ನಾವು 0 ಇಂದ 85 ಕೌಂಟ್ ಮಾಡಬೇಕು. 0 ಇಂದ 85, 0, 10, 20, 30, 40, 50 ಇಲ್ಲಿದೆ, 85 ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಒಂದು ಸರಳ ರೇಖೆಯನ್ನು ಇಲ್ಲಿ ಎಳ್ಕೊಳ್ತೀನಿ ಈ ರೀತಿಯಾಗಿ, ಹೌದಾ. ಅದಾದ ನಂತರ ಇದು ಎಷ್ಟಿದೆ ಅಂತಂದರೆ 85 ಡಿಗ್ರಿ
ಇದು ಎಷ್ಟು ಇದೆ ಅಂತಂದ್ರೆ 95 ಡಿಗ್ರಿ ಇದಾದ ಮೇಲೆ ಇದು ನೋಡಿ ಇದು ಎಷ್ಟು ಇದೆ AE ಮತ್ತು RH ಗಳು 6 ಸೆಂಟಿಮೀಟರ್ ಇರುವುದರಿಂದ ಇವಾಗ ನಾನು ಇಲ್ಲಿ ಏನು ಮಾಡ್ಕೊಳ್ತೀನಿ ಅಂದ್ರೆ ಒಂದು ಸ್ಕೇಲ್ ನ ಮೇಲೆ 6 ಸೆಂಟಿಮೀಟರ್ ಅನ್ನು ಕೈವಾರದ ಸಹಾಯದಿಂದ ಅಳತೆಯನ್ನು ಮಾಡ್ಕೊಂಡು ಈ ರೀತಿ ಅಳತೆ ಮಾಡ್ಕೊಂಡು ನಾನು R ನ ಮೇಲೆ ಒಂದು ಮಧ್ಯಬಿಂದು R ಅನ್ನು ಮಧ್ಯಬಿಂದುವನ್ನು ಇಟ್ಕೊಂಡು ಒಂದು ಆರ್ಕ್ ಅನ್ನು ಕಟ್ ಮಾಡ್ತೀನಿ ಅದೇ ರೀತಿಯಾಗಿ A ಕೂಡ ಒಂದು ಮಧ್ಯಬಿಂದುವನ್ನು ಇಟ್ಕೊಂಡು ಒಂದು ಆರ್ಕ್ ಅನ್ನು ಕಟ್ ಮಾಡ್ತೀನಿ ಆ ಎರಡು ಆರ್ಕ್ ಗಳು ಎಲ್ಲಿ ಸೇರ್ತಾ ಇವೆ ನೋಡಿ ಅವುಗಳನ್ನು ನಾನು ಈ ರೀತಿಯಾಗಿ ಜೋಡಣೆಯನ್ನು ಮಾಡ್ಕೊಳ್ತೀನಿ ಈ ರೀತಿಯಾಗಿ ಜೋಡಣೆ ಮಾಡ್ಕೊಂಡು ಅವುಗಳಿಗೆ ನಾನು ಒಂದೊಂದು ಹೆಸರನ್ನು ಕೊಡ್ತೀನಿ ಸೋ ಇದು H ಅಂತ ಕೊಡ್ತೀನಿ ಇದು E ಅಂತ ಕೊಡ್ತೀನಿ ಸೋ ಇದು 5 ಸೆಂಟಿಮೀಟರ್ ಇದು ಕೂಡ 5 ಸೆಂಟಿಮೀಟರ್ ಇದು 6 ಸೆಂಟಿಮೀಟರ್ ಇದು ಕೂಡ 6 ಸೆಂಟಿಮೀಟರ್ ಇದು 95 ಡಿಗ್ರಿ ಇದ್ರೆ ಇದು ಕೂಡ 95 ಡಿಗ್ರಿನೇ ಇರುತ್ತೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಇದು 85 ಡಿಗ್ರಿ ಇದ್ರೆ ಇದು ಕೂಡ 85 ಡಿಗ್ರಿನೇ ಬರುತ್ತೆ ನಿಮಗೆ ಒಂದು ವೇಳೆ ಏನಾದರೂ ಡೌಟ್ ಇದ್ರೆ ನೀವು ಇವುಗಳನ್ನು ಅಳತೆ ಮಾಡಿಕೊಂಡು ನೋಡಬಹುದು ಇಲ್ಲಾಂತಂದ್ರೆ ನಾನು ನಿಮಗೆ ಇಲ್ಲೇ ಅಳತೆಯನ್ನು ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇವಾಗ ಸರಳ ರೇಖೆ ಈ ಕಡೆ ಇರುವುದರಿಂದ ಈ ಕಡೆ ಸೊನ್ನೆಯಿಂದ ಕೌಂಟ್ ಮಾಡ್ತೀನಿ ನೋಡಿ ಇದು 85 ಡಿಗ್ರಿಯ ಮಧ್ಯದ ಮೇಲಿದೆ ಹೌದಾ ಇವಾಗ ಈ ಕಡೆಯಿಂದ ಮೆಜರ್ಮೆಂಟ್ ಮಾಡಿಸ್ತೀನಿ ನೋಡಿ ಇವಾಗ ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ಮಧ್ಯದ ಇಟ್ಕೊಂಡು ಈ ಕಡೆಗೆ ಲೈನ್ ಬರ್ತಾ ಇದೆ ಇಲ್ಲಿ 95 ಡಿಗ್ರಿಯ ಮೇಲೆ ಬರ್ತಾ ಇದೆ ನೋಡಿ ಎಕ್ಸಾಕ್ಟ್ ಆಗಿ 95 ಡಿಗ್ರಿ ಮೇಲೆ ಬರ್ತಾ ಇದೆ ಸೊ ಹಾಗಾಗಿ ಕೊಟ್ಟಿರುವಂಥ ಚಿತ್ರದ ಒಂದು ರಚನೆಯನ್ನು ಈ ರೀತಿಯಾಗಿ ಮಾಡಬಹುದು ಇನ್ನು ಮುಂದಿನ ಪ್ರಶ್ನೆ ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ